ಸರ್ವಶಕ್ತನಾದ ಪರಿಶುದ್ಧ ತಂದೆ ದೇವರ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಸಾಕ ಮತ್ತು ರೆಬೆಕ್ಕಳ ವಿವಾಹವನ್ನು ನೋಡಿಕೊಂಡೆವು ಇಸಾಕ ಮತ್ತು ರೆಬೆಕ್ಕಳ ವಿವಾಹದಲ್ಲಿ ದೇವರು ಅಬ್ರಹಾಮನ ಸೇವಕನನ್ನು ಉಪಯೋಗಿಸಿದ ರೀತಿಯು ಬಹು ವಿಶಿಷ್ಟವಾಗಿತ್ತು ಅವನು ತನ್ನ ದಣಿಯಾದ ಅಬ್ರಹಾಮನಿಗೆ ಪ್ರಮಾಣ ಮಾಡಿ ಅವನ ಮನೆಯಿಂದ ಹೊರಟ ದಿನದಿಂದ ರೆಬೆಕ್ಕಳನ್ನು ಕರೆದುಕೊಂಡು ಪುನಃ ಮನೆಗೆ ಹಿಂತಿರುಗಿ ಬರುವವರೆಗಿನ ಅವನ ಪ್ರಯಾಣವನ್ನು ಬಹಳ ಆಳವಾಗಿ ನೋಡಿಕೊಂಡೆವು ಅವನು ರೆಬೆಕ್ಕಳನ್ನು ಬಾವಿಯ ಬಳಿ ಭೇಟಿ ಮಾಡಿದ್ದು ಮತ್ತು ರೆಬೆಕ್ಕಳ ಮನೆಯಲ್ಲಿ ಅವನು ಮಾಡಿದ ಸಂವಾದ ಇವೆಲ್ಲವುಗಳನ್ನು ವಿವರವಾಗಿ ಕಲಿತೆವು ಬನ್ನಿ ಈಗ ನಮ್ಮ ಇಂದಿನ ಅಧ್ಯಯನದಲ್ಲಿ ದೇವರ ಸತ್ಯವಾಕ್ಯವನ್ನು ಕೇಳೋಣ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು ಎಂಬುದಾಗಿ ಹೇಳಿದಂಥ ನಮ್ಮ ಪ್ರಭುವು ರಕ್ಷಕನೂ ಆಗಿರುವ ಯೇಸುಕ್ರಿಸ್ತನ ಅತಿ ಅಮೂಲ್ಯವಾದ ಹೆಸರಿನಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಇಂದು ನಾವು ಆದಿಕಾಂಡ ಪುಸ್ತಕದ ಇಪ್ಪತ್ತೈದನೇ ಅಧ್ಯಾಯವನ್ನು ಪೂರ್ತಿಯಾಗಿ ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಅಬ್ರಹಾಮನು ಕೆಟೂರಳನ್ನು ಮದುವೆ ಮಾಡಿಕೊಂಡದ್ದು ಅಬ್ರಹಾಮನ ಮರಣ ಹಾಗೂ ಏಸಾವ ಮತ್ತು ಯಾಕೋಬ ಎಂಬಿವುಗಳೇ ನೋಡಿರಿ ಈ ಅಧ್ಯಾಯವು ಸತ್ಯವೇದದಲ್ಲಿ ಮತ್ತೊಂದು ಶ್ರೇಷ್ಠವಾದ ಅಧ್ಯಾಯವಾಗಿರುತ್ತದೆ ಇದು ಅಬ್ರಹಾಮನ ಮರಣವನ್ನು ಈಸಾಕ ಮತ್ತು ರೆಬೆಕ್ಕಳಿಗೆ ಹುಟ್ಟಿರುವ ಅವಳಿ ಮಕ್ಕಳಾದ ಏಸಾವ ಮತ್ತು ಯಾಕೋಬರ ದಾಖಲೆಯನ್ನು ಹೊಂದಿರುತ್ತದೆ ಅಷ್ಟೇ ಅಲ್ಲದೆ ಈ ಅಧ್ಯಾಯವು ಇಶ್ಮಾಯಿಲನ ಹಾಗೂ ಇಸಾಕನ ಸಂತತಿಗಳನ್ನು ನಮಗೆ ನೀಡುತ್ತದೆ ಹೀಗೆ ಈ ಇಪ್ಪತ್ತೈದನೇ ಅಧ್ಯಾಯವು ಅಬ್ರಹಾಮನ ಜೀವಿತದ ವರದಿಯನ್ನು ಮುಕ್ತಾಯಗೊಳಿಸುತ್ತದೆ ಹಾಗಾದರೆ ಬಂದಿರಿ ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಪ್ರಾರಂಭದ ಎರಡು ವಚನಗಳನ್ನು ದಯಮಾಡಿ ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಅಬ್ರಹಾಮನು ಕೆಟೂರಳೆಂಬ ಇನ್ನೊಬ್ಬ ಹೆಂಡತಿಯನ್ನು ಮದುವೆ ಮಾಡಿಕೊಂಡನು ಆಕೆಯವನಿಗೆ ಜಿಮ್ರಾನ್ ಯೋಕ್ಶಾನ್ ಮೇದಾನ್ ಮಿದ್ಯಾನ್ ಇಷ್ಟಾಕ್ ಶುಹ ಇವರನ್ನು ಹೆತ್ತಳು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯ ದೇವಜನರೇ ಸಾರಳ ಮರಣದ ನಂತರ ಅವನು ಅತೀ ದೊಡ್ಡದಾದ ಕುಟುಂಬವನ್ನು ಹೊಂದಿರುತ್ತಾನೆ ನೋಡಿರಿ ಈ ಸಾಕನ್ನು ಹುಟ್ಟುವ ಸಮಯದಲ್ಲಿ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಅಬ್ರಹಾಮನು ಸತ್ತವನಂತಿದ್ದಾನಲ್ಲವೇ ಎಂಬುದಾಗಿ ಪ್ರಶ್ನೆ ಹುಟ್ಟಿಕೊಳ್ಳಬಹುದು ಹೌದು ಆಗ ಅವನು ಹಾಗಿದ್ದನು ಆದರೆ ಯಾವಾಗ ದೇವರು ಅವನ ಜೀವಿತದಲ್ಲಿ ಒಂದು ಕಾರ್ಯವನ್ನು ಮಾಡಿದನೋ ಅದನ್ನು ಆತನು ನಿಜವಾಗಿಯೂ ಮಾಡಿದನು ಇಲ್ಲಿಯೇ ನಾವು ನೋಡುವುದಾದರೆ ಅಬ್ರಹಾಮನು ಕೇವಲ ಇಸಾಕನನ್ನು ಈ ಲೋಕದೊಳಗೆ ತರುವುದು ಮಾತ್ರವಲ್ಲ ಅವನು ಅನೇಕ ಮಕ್ಕಳುಳ್ಳ ಒಂದು ಶ್ರೇಷ್ಠ ಕುಟುಂಬವನ್ನೇ ಈ ಲೋಕದೊಳಗೆ ತರುತ್ತಾ ಇದ್ದಾನೆ ಈ ವಾಕ್ಯ ಭಾಗದಲ್ಲಿ ಮೇದಾನ್ ಮತ್ತು ಮಿದ್ಯಾನ್ ಎಂಬ ಹೆಸರುಗಳು ಪ್ರಸ್ತಾಪಿಸಲ್ಪಟ್ಟಿರುವುದು ಬಹು ಆಸಕ್ತಿಕರವಾಗಿದೆ ಇತರ ಮಕ್ಕಳು ಸಹ ಜನಾಂಗವನ್ನು ಹೊಂದಲಿರುವರು ಆದರೆ ನಾವು ಅವುಗಳನ್ನು ಗುರುತಿಸಲು ಆಗುವುದಿಲ್ಲ ಯಾಕೆಂದರೆ ಅವು ಸತ್ಯವೇಧದಲ್ಲಿಯೂ ಕೂಡ ಅಷ್ಟೊಂದು ಕಾಣಿಸಿಕೊಳ್ಳದಿರುವುದರಿಂದ ಅವುಗಳಲ್ಲಿ ನಾನು ಆಸಕ್ತನಾಗಿರುವುದಿಲ್ಲ ನಂತರದಲ್ಲಿ ಮೋಶಿಯು ಮಿದ್ಯಾನ್ ದೇಶಕ್ಕೆ ಹೋಗಿ ಅಲ್ಲಿಂದ ಹೆಂಡತಿಯನ್ನು ತೆಗೆದುಕೊಂಡನು ಎಂಬುದಾಗಿ ನೋಡಲಿದ್ದೇವೆ ನೋಡಿರಿ ಮಿದ್ಯಾನ್ನರು ಮತ್ತು ಮೇಧಾನ್ಯರು ಅಬ್ರಹಾಮನ ಸಂತತಿಯವರಾಗಿದ್ದಾರೆ ಆದ್ದರಿಂದ ವಾಸ್ತವಾಂಶವೇನೆಂದರೆ ಅಬ್ರಹಾಮನಿಗೆ ಈ ಇತರ ಮಕ್ಕಳು ಇದ್ದರು ಎಂಬುದಾಗಿ ಆದರೆ ಈಸಾಕನ ಮೂಲಕವಾಗಿ ಬರುವಂಥದ್ದು ಮಾತ್ರ ಅಬ್ರಹಾಮನ ಸಂತತಿ ಎಂಬುದಾಗಿ ಕರೆಯಲ್ಪಡುತ್ತದೆ ಎಂದು ದೇವರು ಹೇಳಿದ್ದನು ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಐದರಿಂದ ಹತ್ತು ವಚನಗಳನ್ನು ದಯಮಾಡಿ ನಿಮ್ಮ ಬಿಡುವಿನ ಸಮಯದಲ್ಲಿ ಓದಿಕೊಳ್ಳಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ಇಶ್ಮಾಯಿಲನು ಸಹ ಅಬ್ರಹಾಮನಿಗೆ ಸಮಾಧಿ ಮಾಡುವುದಕ್ಕಾಗಿ ಬಂದಿರುವುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ ಯಾಕಂದರೆ ಅಬ್ರಹಾಮನು ಎಷ್ಟಾದರೂ ಅವನ ತಂದೆಯಾಗಿರುವನಲ್ಲವೇ ಆದುದರಿಂದ ಈ ಸಾಕ ಮತ್ತು ಇಶ್ಮಾಯಿಲರಿಬ್ಬರು ಜೊತೆಗೂಡಿ ಅಬ್ರಹಾಮನಿಗೆ ಸಮಾಧಿ ಮಾಡುತ್ತಾರೆ ನಂತರ ಈ ಸಾಕನು ತಾನು ರೆಬೆಕ್ಕಳನ್ನು ಮೊಟ್ಟ ಮೊದಲನೇ ಸಾರಿ ಸಂಧಿಸಿದ ಸ್ಥಳಕ್ಕೆ ಹೋಗಿ ಅಲ್ಲಿ ವಾಸಿಸುತ್ತಾನೆ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಹನ್ನೊಂದನೆಯ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಅಬ್ರಹಾಮನು ತೀರಿ ಹೋದ ನಂತರ ದೇವರ ಅನುಗ್ರಹವು ಅವನ ಮಗನಾದ ಈ ಸಾಕನಿಗೆ ಉಂಟಾಯಿತು ಈ ಸಾಕನು ಲಹೈರೋಹಿ ಎಂಬ ಬಾವಿಯ ಹತ್ತಿರ ವಾಸವಾಗಿದ್ದನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ ಐಗುಪ್ತದವಳು ಸಾರಳ ದಾಸಿಯೂ ಆಗಿದ್ದ ಹಾಗರಳ ಮೂಲಕ ಅಬ್ರಹಾಮನಿಗೆ ಹುಟ್ಟಿದ ಮಗನಾದ ಇಶ್ಮಾಯನ ಸಂತತಿಗಳನ್ನು ನಾವು ಹನ್ನೆರಡರಿಂದ ಹದಿನೆಂಟು ವಚನಗಳಲ್ಲಿ ಕಂಡುಕೊಳ್ಳುತ್ತೇವೆ ಆ ಪಟ್ಟಿಯು ಇಲ್ಲಿ ಕೊಡಲ್ಪಟ್ಟಿದೆ ಪುನಃ ಆದಿಕಾಂಡ ಪುಸ್ತಕದಲ್ಲಿ ಪವಿತ್ರಾತ್ಮನು ಉಪಯೋಗಿಸಿರುವ ಈ ವಿಧಾನದ ವಾಸ್ತವಿಕತೆಯ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇನೆ ಅದೇನೆಂದರೆ ನಿರಾಕರಿಸಲ್ಪಟ್ಟ ಸಂತತಿಯು ಮೊದಲಿಗೆ ಪ್ರಸ್ತಾಪಿಸಲ್ಪಟ್ಟಿರುತ್ತದೆ ಅದರ ನಂತರ ಅದು ಬದಿಗಿರಿಸಲ್ಪಟ್ಟು ಇನ್ನೆಂದಿಗೂ ಪ್ರಸ್ತಾಪಿಸಲ್ಪಟ್ಟಿರುವುದಿಲ್ಲ ಅದರ ನಂತರ ಯೇಸು ಕ್ರಿಸ್ತನ ಕಡೆಗೆ ನಡೆಸಲ್ಪಡುವ ಸಂತತಿಯು ಕೊಡಲ್ಪಟ್ಟು ಅದುವೇ ಅನುಸರಿಸಲ್ಪಟ್ಟಿರುತ್ತದೆ ಹೀಗಿರುವುದರಿಂದ ಪ್ರಿಯರೇ ಇಸ್ಮಾಯಿಲನ ಸಂತತಿಯ ನಂತರ ನಾವು ಈಸಾಕನ ಸಂತತಿಗೆ ಬರುವಂಥವರಾಗಿರುತ್ತೇವೆ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಹತ್ತೊಂಬತ್ತನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ ಅಬ್ರಹಾಮನ ಮಗನಾದ ಈ ಸಾಕನ ಚರಿತ್ರೆ ಅಬ್ರಹಾಮನು ಈ ಸಾಕನನ್ನು ಪಡೆದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ನಾವು ಈಗ ಈ ಸಂತತಿಯನ್ನು ಅನುಸರಿಸಲಿರುವೆವು ಅಬ್ರಹಾಮನು ಈ ಸಾಕನನ್ನು ಪಡೆದನು ಮತ್ತು ಈ ಸಾಕನು ಯಾಕೋಬನನ್ನು ಪಡೆದನು ಎಂಬುದಾಗಿ ಮತ್ತಾಯನು ಸುವಾರ್ತೆ ಮೊದಲನೇ ಅಧ್ಯಾಯವು ಆರಂಭಗೊಳ್ಳುತ್ತದೆ ಇಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಗೂ ನಾವು ನೋಡಿದಂಥ ಇತರ ಮಕ್ಕಳಿದ್ದರು ಅಬ್ರಹಾಮನಿಗೂ ಸಹ ಹಲವಾರು ಗಂಡು ಮಕ್ಕಳಿದ್ದರು ಆದರೆ ಆ ಮಕ್ಕಳ ವಂಶಾವಳಿಯು ಅನುಸರಿಸಲ್ಪಟ್ಟಿರುವುದಿಲ್ಲ ಈ ಸಾಕನ ವಂಶಾವಳಿಯು ಮಾತ್ರ ಅನುಸರಿಸಲ್ಪಟ್ಟಿರುತ್ತದೆ ಹಾಗೆಯೇ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಆದಿಕಾಂಡ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೆಯ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಈ ಸಾಕನು ನಲವತ್ತು ವರ್ಷದವನಾದಾಗ ಅರಾಮ್ಯನಾದ ಬೆತ್ತುವೇಲನ ಮಗಳಾಗಿಯೂ ಅರಾಮ್ಯನಾದ ಲಾಬಾನನ ತಂಗಿಯಾಗಿಯೂ ಇದ್ದ ರೆಬೆಕ್ಕಳನ್ನು ಪದ್ದನ್ ಅರಾಮಿನಿಂದ ತರಿಸಿ ಹೆಂಡತಿಯಾಗಿ ಮಾಡಿಕೊಂಡನು ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಯಹೋವನನ್ನು ಬೇಡಿಕೊಂಡನು ಯಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸುರಾದಳು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ದೇವಜನರೇ ರೆಬೆಕ್ಕಳು ಸಹ ಸಾರಳ ಹಾಗೆ ಬಂಜೆಯಾಗಿದ್ದಳು ಎಂಬುದನ್ನು ತಿಳಿದುಕೊಳ್ಳುವುದು ಆಸಕ್ತಿಕರವಾಗಿರುತ್ತದೆ ಆದರೆ ಆಕೆಯ ಪರವಾಗಿ ಈ ಸಾಕನು ದೇವರ ಹತ್ತಿರ ವಿಜ್ಞಾಪನೆ ಮಾಡಿಕೊಳ್ಳುವಾಗ ಆಕೆಯು ಅವಳಿ ಮಕ್ಕಳನ್ನು ತನ್ನ ಗರ್ಭದಲ್ಲಿ ಹೊಂದುವವಳಾಗುತ್ತಾಳೆ ಮುಂದುವರಿದು ನಾವು ಇಪ್ಪತ್ತೆರಡನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆಕೆಯ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆಯು ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ನೋಡಿರಿ ಮಕ್ಕಳು ಇನ್ನು ಹುಟ್ಟುವುದಕ್ಕಿಂತ ಮುಂಚೆಯೇ ಗರ್ಭದಲ್ಲಿಯೇ ಹೋರಾಟವು ಆರಂಭವಾಗಿರುವಂಥದ್ದನ್ನು ನೋಡುವಾಗ ಅದು ಇಂದು ಲೋಕದಲ್ಲಿ ಇನ್ನೂ ಮುನ್ನಡೆಯುತ್ತಿರುವ ಹೋರಾಟವನ್ನು ಸೂಚಿಸುವಂಥದ್ದಾಗಿರುತ್ತದೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಕತ್ತಲೆ ಮತ್ತು ಬೆಳಕಿನ ನಡುವೆ ಒಳ್ಳೆಯದರ ಮತ್ತು ಕೆಟ್ಟದ್ದರ ನಡುವೆ ಆತ್ಮ ಮತ್ತು ಶರೀರದ ನಡುವೆ ಹೋರಾಟವೂ ಇದ್ದೇ ಇರುತ್ತದೆ ಕರ್ತನಲ್ಲಿ ಪ್ರಿಯರೇ ರೆಬೆಕ್ಕಳು ತನ್ನೊಳಗೆ ನಡೆಯುತ್ತಿರುವ ಹೋರಾಟದ ಕುರಿತು ತಿಳಿಯಲಿಲ್ಲ ಮತ್ತು ಆಕೆಯು ಅದರ ವಿಷಯದಲ್ಲಿ ವಿಚಾರಿಸಲು ಯಹೋವನ ಸನ್ನಿಧಿಗೆ ಹೋಗುತ್ತಾಳೆ ಬನ್ನಿರಿ ಪ್ರಿಯರೇ ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಯಹೋವನು ಆಕೆಗೆ ನಿನ್ನ ಗರ್ಭದಲ್ಲಿ ಎರಡು ಜನಾಂಗಗಳು ಅವೆ ಆ ಎರಡು ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದ ಭೇದವಾಗುವವು ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುತ್ತದೆ ಎಂಬ ಹೇಳಿಕೆಯನ್ನು ದೇವರು ಆಕೆಗೆ ನೀಡುತ್ತಾ ಇದ್ದಾನೆ ಇದನ್ನು ಆಕೆಯು ನಂಬಬೇಕಾಗಿತ್ತು ಮತ್ತು ಆಕೆಯ ಕಿರಿ ಮಗನೂ ಸಹ ಅದನ್ನು ನಂಬಬೇಕಾಗಿತ್ತು ಪ್ರಿಯರೇ ಮುಂದುವರೆದು ನಾವು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಆಕೆ ದಿನ ತುಂಬಿದಾಗ ಅವಳಿ ಮಕ್ಕಳನ್ನು ಹೆತ್ತಳು ಮೊದಲು ಹುಟ್ಟಿದ್ದು ಕೆಂಪಾಗಿಯೂ ಮೈಮೇಲೆಲ್ಲ ಕೂದಲಿನ ವಸ್ತ್ರದಂತೆ ರೋಮ ಉಳ್ಳದ್ದಾಗಿಯೂ ಇತ್ತು ಅದಕ್ಕೆ ಏಸಾವ ಎಂದು ಹೆಸರಿಟ್ಟರೋ ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ ಏಸಾವ ಎಂಬ ಹೆಸರಿನ ಅರ್ಥವು ಕೆಂಪು ಅಥವಾ ಭೂಮಿಯ ಬಣ್ಣ ಎಂಬುದಾಗಿರುತ್ತದೆ ನೋಡಿರಿ ಅವನು ಮೊದಲು ಹುಟ್ಟಿದ್ದರಿಂದ ಅವನು ಹಿರಿಯವನು ಎಂಬುದಾಗಿ ಪರಿಗಣಿಸಲ್ಪಟ್ಟಿರುತ್ತಾನೆ ಆದರೆ ಹಿರಿಯವನು ಕಿರಿಯವನಿಗೆ ಸೇವೆ ಮಾಡುವವನಾಗಬೇಕಾಗಿತ್ತು ನಮ್ಮ ಅಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಎರಡನೆಯ ಶಿಶುವು ಏಸಾವನ ಹಿಮ್ಮಡಿಯನ್ನು ಕೈಯಿಂದ ಹಿಡುಕೊಂಡು ಹುಟ್ಟಿದ್ದರಿಂದ ಅದಕ್ಕೆ ಯಾಕೋಬ ಎಂದು ಹೆಸರಿಟ್ಟರು ಇವರು ಹುಟ್ಟಿದಾಗ ಈ ಸಾಕನು ಅರುವತ್ತು ವರ್ಷದವನಾಗಿದ್ದನೋ ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇಸಾಕನು ಮತ್ತು ರೆಬೆಕ್ಕಳು ಮಕ್ಕಳನ್ನು ಪಡೆಯುವ ಮುನ್ನ ಮದುವೆಯಾಗಿ ಇಪ್ಪತ್ತು ವರ್ಷಗಳು ಕಳೆದು ಹೋಗಿದ್ದವು ಎಂಬುದನ್ನು ಈ ವಾಕ್ಯಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ ಹಿರಿಯ ಮಗನಿಗೆ ಅವರು ಕೆಂಪು ಅಥವಾ ಏಸಾವ ಎಂದು ಹೆಸರಿಟ್ಟರು ಯಾಕೋಬನು ಏಸಾವನ ಹಿಮ್ಮಡಿಯನ್ನು ಹಿಡಿದುಕೊಂಡು ಬಂದದ್ದರಿಂದ ಅವನಿಗೆ ಯಾಕೋಬ ಎಂದು ಕರೆದರು ಅದರ ಅರ್ಥವು ಅಪಹಾರಕ ಅಥವಾ ದೂರಾಕ್ರಮಣಕಾರ ಎಂಬುದಾಗಿರುತ್ತದೆ ಯಾಕಂದರೆ ಅವನು ತನ್ನ ಅಣ್ಣನ ಸ್ಥಾನವನ್ನು ಅಂದರೆ ಹಿರಿಯ ಮಗನ ಸ್ಥಾನವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದನು ಆದರೆ ದೇವರು ಅದನ್ನು ಆಗಲೇ ವಾಗ್ದಾನ ಮಾಡಿದ್ದನು ನಮ್ಮ ಧ್ಯಾನದಲ್ಲಿ ಮುಂದುವರೆದು ಇಪ್ಪತ್ತೇಳನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಆ ಹುಡುಗರಿಬ್ಬರೂ ಬೆಳೆದಾಗ ಅವನಲ್ಲಿ ಏಸಾವನೆಂಬುವನು ಬೇಟೆಯಾಡುವುದರಲ್ಲಿ ಜಾಣನಾದನು ಅವನು ಅರಣ್ಯವಾಸಿ ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲೇ ವಾಸಿಸಿದನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರೀತಿಯ ಆತ್ಮೀಯ ಬಂಧುಗಳೇ ಈಗ ಈ ಮನೆಯಲ್ಲಿ ಬೆಳೆಯುತ್ತಿರುವಂಥ ಈ ಹುಡುಗರನ್ನು ನಾವು ನೋಡುತ್ತಾ ಇದ್ದೇವೆ ಇವರು ಅವಳಿ ಮಕ್ಕಳಾದಾಗ್ಯೂ ಇವರಿಬ್ಬರ ನಡುವೆ ಮಹಾ ವ್ಯತ್ಯಾಸವನ್ನು ನಾವು ಗಮನಿಸುತ್ತೇವೆ ಇವರು ಗರ್ಭದಲ್ಲಿ ಮಾತ್ರ ಹೋರಾಡುವವರಾಗಿರದೆ ಈಗ ಹೊರಗಡೆಯಲ್ಲಿಯೂ ಹೋರಾಡುವವರಾಗಿದ್ದಾರೆ ಇವರಿಬ್ಬರ ದೃಷ್ಟಿಕೋನಗಳು ಮತ್ತು ಜೀವಿತದ ತತ್ವಗಳು ವ್ಯತ್ಯಾಸವಾದವುಗಳಾಗಿವೆ ಅಷ್ಟೇ ಅಲ್ಲದೆ ಇವರ ಆಲೋಚನೆಗಳು ಮನೋಭಾವಗಳು ವ್ಯತ್ಯಾಸವಾದವುಗಳಾಗಿರುತ್ತವೆ ಆರಂಭದಲ್ಲಿ ನೋಡುವಾಗ ಈ ಸಾವನು ಯಾಕೋಬನಿಗಿಂತ ಹೆಚ್ಚು ಆಕರ್ಷಕನಾಗಿದ್ದಾನೆ ಎಂಬುದನ್ನು ನಾನು ಒಪ್ಪಿಕೊಳ್ಳಬೇಕು ಆದರೆ ಹೊರಗಣ ತೋರಿಕೆಯಿಂದ ನ್ಯಾಯ ತೀರಿಸುವುದು ಸರಿಯಾಗಿರುವುದಿಲ್ಲ ಎಂದು ನಾವು ಕಲಿಯಬೇಕು ಆಂತರ್ಯದಲ್ಲಿ ಸಂಭವಿಸುವಂಥದ್ದನ್ನು ಹಿಡಿದು ನ್ಯಾಯ ತೀರಿಸುವುದು ಒಳ್ಳೆಯದಾಗಿರುತ್ತದೆ ಕರ್ತನಲ್ಲಿ ಪ್ರಿಯರೇ ಯಾಕೋಬನಾದರೂ ಸಾಧು ಮನುಷ್ಯನಾಗಿದ್ದನು ಎಂಬುದನ್ನು ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ ಅವನು ಯಾವಾಗಲೂ ಮನೆಯೊಳಗೆ ಇರುವ ವ್ಯಕ್ತಿಯಾಗಿದ್ದನು ಮತ್ತು ಅಂಥವನನ್ನು ಏನು ಬೇಕಾದರೂ ನಾವು ಮಾಡಬಹುದು ಅವನು ಅಮ್ಮನ ಮಗನಾಗಿದ್ದನು ಮತ್ತು ಆಕೆ ಹೇಳಿದ್ದನ್ನು ಮಾಡಿದನು ಎಂಬುದಾಗಿ ನಂತರದಲ್ಲಿ ನಾವು ನೋಡಿಕೊಳ್ಳಲಿದ್ದೇವೆ ಏಸಾವನು ತನ್ನ ತಂದೆಯ ಮಗನಾಗಿದ್ದನು ಪ್ರಿಯರೇ ನಮ್ಮ ಅಧ್ಯದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಬೇಟೆಯ ಮಾಂಸವು ಈ ಸಾಕನಿಗೆ ಇಷ್ಟವಾದದ್ದರಿಂದ ಅವನು ಏಸಾವನನ್ನು ಪ್ರೀತಿಸಿದನು ರೆಬೆಕ್ಕಳು ಯಾಕೋಬನನ್ನು ಪ್ರೀತಿಸಿದಳು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಇದೀಗ ನಾವು ಓದಿದಂಥ ಈ ಮನೆಯ ಸ್ಥಿತಿಯು ಮನೆಯಲ್ಲಿನ ಸಮಸ್ಯೆಗೆ ಕಾರಣವಾಗಿರುತ್ತದೆ ನೋಡಿರಿ ಒಂದೇ ಮನೆಯಲ್ಲಿ ತಂದೆಯೂ ಒಬ್ಬನನ್ನು ಪ್ರೀತಿಸಿ ತಾಯಿಯೂ ಮತ್ತೊಬ್ಬನನ್ನು ಪ್ರೀತಿಸುವಾಗ ಅಲ್ಲಿ ಸಮಸ್ಯೆಯು ಕಂಡುಬರುತ್ತದೆ ಅದುವೇ ಇಲ್ಲಿ ಸಂಭವಿಸಿತು ಬೇಟೆಯ ಮಾಂಸವು ಈ ಸಾಕನಿಗೆ ಇಷ್ಟವಾದದ್ದರಿಂದ ಅವನು ಈ ಸಾವನನ್ನು ಪ್ರೀತಿಸಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಏಸಾವನು ಬೇಟೆಯಾಡುವುದಕ್ಕೆ ಹೋದಾಗೆಲ್ಲ ತನ್ನ ತಂದೆಗೆ ಬಯಸಿದ್ದನ್ನು ತಂದು ಕೊಡುತ್ತಿದ್ದನು ಈ ಸಾಕನು ಅದನ್ನು ಬಹಳವಾಗಿ ಇಷ್ಟಪಡುತ್ತಿದ್ದನು ಆದರೆ ರೆಬೆಕ್ಕಳಾದರೂ ಯಾಕೋಬನನ್ನು ಪ್ರೀತಿಸುತ್ತಿದ್ದಳು ಯಾಕಂದರೆ ಅವನು ಆಕೆಗೆ ವಿಧೇಯನಾಗಿ ಆಕೆಯೇ ಹೇಳುವಂಥದ್ದನ್ನೆಲ್ಲ ಮಾಡುತ್ತಾ ಇದ್ದನು ಕರ್ತನಲ್ಲಿ ಪ್ರಿಯರೇ ಯಾಕೋಬನು ಕುತಂತ್ರಿಯಾಗಿದ್ದನು ಅವನು ಜಾಣನಾಗಿರಲು ಪ್ರಯತ್ನಿಸುತ್ತಾ ಇದ್ದಾನೆ ಅವನು ವಾಸ್ತವಿಕವಾಗಿ ಸಂಪೂರ್ಣವಾಗಿ ತಪ್ಪಾದ ಸಂಗತಿಗಳನ್ನು ಮಾಡಲು ಹಿಂದೆಗೆಯದವನಾಗಿದ್ದಾನೆ ಮತ್ತು ಅದಕ್ಕಾಗಿ ದೇವರು ಅವನೊಂದಿಗೆ ವ್ಯವಹರಿಸಲಿದ್ದಾನೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಏಸಾವನು ಬಾಹ್ಯವಾಗಿ ಆಕರ್ಷಕನಾಗಿದ್ದರು ಅಂತರಾಳದಲ್ಲಿ ಅವನಲ್ಲಿ ದೇವರಿಗೆ ಯಾವ ಸ್ಥಳಾವಕಾಶವೂ ಹೇಗೂ ಇರುವುದಿಲ್ಲ ಎಂಬುದನ್ನು ಗಮನಿಸುವುದು ಬಹು ಆಸಕ್ತಿಕರವಾಗಿರುತ್ತದೆ ಪ್ರಿಯರೇ ಯಾಕೋಬನ ಅಂತರಾಳದಲ್ಲಿ ಆತ್ಮಿಕವಾದ ಸಂಗತಿಗಳಿಗಾಗಿ ಬಯಕೆಯಿತ್ತು ಆತ್ಮೀಕ ಬಯಕೆಯ ಮೇಲೆ ಮುಚ್ಚಿಕೊಂಡಿದ್ದಂಥ ಕಸ ಕಡ್ಡಿ ಮುರುಕು ಚೂರುಗಳನ್ನು ತೆಗೆಯಲು ದೇವರಿಗೆ ಬಹು ದೀರ್ಘ ಸಮಯ ಬೇಕಾಯಿತು ಆದರೆ ಅಂತಿಮವಾಗಿ ಆತನು ಅದನ್ನು ಮಾಡಿದನು ನೋಡಿರಿ ತಂದೆ ತಾಯಿ ತೋರಿಸುವ ಭೇದ ಭಾವವು ಸಂಕಷ್ಟವನ್ನೂ ಸಂಘರ್ಷವನ್ನು ಉಂಟು ಮಾಡುತ್ತದೆ ಎಂಬುದನ್ನು ಬಹು ಸರಿಯಾಗಿ ನಾವು ತಿಳಿದುಕೊಳ್ಳಬಹುದು ಅದು ಸಂತೋಷವಾದ ಕುಟುಂಬವಾಗಿತ್ತು ಎಂಬುದಾಗಿ ಕರೆಯಲು ಸಾಧ್ಯವಾಗಲಿಲ್ಲ ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಇಪ್ಪತ್ತೊಂಬತ್ತರಿಂದ ಮೂವತ್ತೆರಡು ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ ನಾನು ಬಹು ದಣಿದು ಬಂದಿದ್ದೇನೆ ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪಾ ಎಂದು ಹೇಳಿದನು ಈ ಸಂಗತಿಯಿಂದ ಏಸಾವನಿಗೆ ಏದೋಮ್ ಎಂದು ಹೆಸರಾಯಿತು ಯಾಕೋಬನು ಅವನಿಗೆ ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಏಸಾವನು ಆಗಲಿ ನನ್ನಂಥ ಸಾಯೋವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು ಎಂಬುದಾಗಿ ಈ ವಾಕ್ಯ ಸಂದೇಶವನ್ನು ಆಲಿಸುತ್ತಿರುವಂಥ ಕರ್ತನಲ್ಲಿ ಪ್ರೀತಿಯ ದೇವಜನರೇ ಈ ಘಟನೆಯು ಈ ಇಬ್ಬರು ವ್ಯಕ್ತಿಗಳ ಸ್ವಭಾವವನ್ನು ಪ್ರಕಟಪಡಿಸುವಂಥದ್ದಾಗಿದೆ ಏಸಾವನು ಕಾಡಿನಿಂದ ಬಂದನು ಎಂಬುದಾಗಿ ನೋಡುತ್ತೇವೆ ಅವನು ಮನೆಯಿಂದ ಹೊರಗಿರುವಾಗ ದಣಿದವನಾಗಿ ಒಳಗೆ ಬಂದನು ಅವನು ಸಾಯುವಷ್ಟರ ಮಟ್ಟಿಗೆ ಹಸಿವಿಗೊಂಡಿದ್ದನು ಎಂಬುದಾಗಿ ತಿಳಿದುಕೊಳ್ಳುವುದು ಬೇಡ ಯಾಕಂದರೆ ಅಬ್ರಹಾಮನ ಮನೆಯಲ್ಲಿ ಬೆಳೆದ ಯಾವನೊಬ್ಬನೂ ಹಸಿವೆಯಿಂದ ಸಾಯುತ್ತಿರಲಿಲ್ಲ ಅವರಿಗೆ ತಿನ್ನುವುದಕ್ಕೆ ಏನಾದರೊಂದು ಇದ್ದೇ ಇರುತ್ತಿತ್ತು ಆದರೆ ಈಗ ಸದ್ಯಕ್ಕೆ ಯಾಕೋಬನು ಸಿದ್ಧಪಡಿಸಿದ ಅಲಸಂದಿ ಗುಗ್ಗರಿಯನ್ನು ಬಿಟ್ಟು ತಿನ್ನುವುದಕ್ಕೆ ಬೇರೇನೂ ಇರಲಿಲ್ಲ ಯಾಕೋಬನು ಮನೆಯೊಳಗೆ ಇರುವವನು ಮತ್ತು ಉತ್ತಮ ಅಡಿಗೆಯನ್ನು ಮಾಡುವನಾಗಿದ್ದನು ಎಂಬುದನ್ನು ಬಹುಸ್ಪಷ್ಟವಾಗಿ ನಾವು ಇಲ್ಲಿ ಕಂಡುಕೊಳ್ಳುತ್ತೇವೆ ಪ್ರಿಯರೇ ಮುಂದುವರೆದು ಎಸಾವನು ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಯಾಕೋಬನನ್ನು ಕೇಳುತ್ತಾ ಇದ್ದಾನೆ ನೋಡಿರಿ ಆ ಕೆಂಪಾದ ರುಚಿ ಪದಾರ್ಥವನ್ನು ಅವನು ಕೇಳಿಕೊಂಡಿದ್ದಕ್ಕೆ ಅವನಿಗೆ ಏದೋಮ್ ಎಂಬ ಹೆಸರು ಬಂದಿತು ಏದೋಮ್ ಅಂದರೆ ಕೆಂಪು ಅಥವಾ ಭೂಮಿಯ ಬಣ್ಣ ಎಂಬುದಾಗಿರುತ್ತದೆ ಅದು ಏಸಾವ ಎಂಬ ಹೆಸರಿಗೆ ಸಮವಾಗಿರುತ್ತದೆ ಏಸಾವನು ತನ್ನ ಹಸಿವೆಯನ್ನು ತಣಿಸಲು ಆಹಾರಕ್ಕಾಗಿ ಕೇಳಿಕೊಂಡಾಗ ಯಾಕೋಬನು ಅದನ್ನು ಸದವಕಾಶವನ್ನಾಗಿ ನೋಡಿದನು ಪ್ರಿಯರೇ ಗಮನಿಸಿರಿ ಈ ಯಾಕೋಬನು ಮೋಸಗಾರನು ವಿಶ್ವಾಸಘಾತಕನು ಆಗಿದ್ದಾನೆ ಮತ್ತು ಚೊಚ್ಚಲುತನದ ಹಕ್ಕನ್ನು ಹೊಂದಲು ಬಯಸುತ್ತಾ ಇದ್ದಾನೆ ಅವನು ಈಗ ಈಸಾವನಿಗೆ ನೀನು ಮೊದಲು ನಿನ್ನ ಚೊಚ್ಚಲುತನದ ಹಕ್ಕನ್ನು ನನಗೆ ಮಾರಿಬಿಡು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸೋದರಿಯರೇ ಈಗ ಒಂದು ನಿಮಿಷ ನಾವು ಈ ಚೊಚ್ಚಲತನದ ಹಕ್ಕಿನ ಮೌಲ್ಯವನ್ನು ಮತ್ತು ಅದರ ಅರ್ಥ ಏನೆಂಬುದನ್ನು ಆಲೋಚಿಸಿ ನೋಡೋಣ ನೋಡಿರಿ ಈ ಚೊಚ್ಚಲತನದ ಹಕ್ಕಿನ ಅರ್ಥವು ಏನಾಗಿತ್ತೆಂದರೆ ಅದನ್ನು ಹೊಂದಿದವನು ಕುಟುಂಬದ ಮುಖ್ಯಸ್ಥನು ಅಥವಾ ಯಜಮಾನನು ಆಗುತ್ತಿದ್ದನು ಅದನ್ನು ಹೊಂದಿದವನು ಆ ಕುಟುಂಬದ ಯಾಜಕನೂ ಆಗಿದ್ದಾನೆ ಎಂಬುದನ್ನು ಅದು ತೋರಿಸಿಕೊಡುತ್ತಿತ್ತು ಈಗ ನಿರ್ದಿಷ್ಟವಾಗಿ ಕುಟುಂಬಕ್ಕೆ ಸಂಬಂಧಿಸಿದಂತೆ ನಾವು ನೋಡುವುದಾದರೆ ಈ ಚೊಚ್ಚಲತನದ ಹಕ್ಕನ್ನು ಹೊಂದಿರುವವನ ಸಂತತಿಯು ಯೇಸುಕ್ರಿಸ್ತನಿಗೆ ನಡೆಸುತ್ತಿತ್ತು ಎಂಬುದು ಅದರ ಅರ್ಥವಾಗಿತ್ತು ಅಂದರೆ ಚೊಚ್ಚಲತನದ ಹಕ್ಕನ್ನು ಹೊಂದಿರುವವನ ಸಂತತಿಯಿಂದಲೇ ಏಸುಕ್ರಿಸ್ತನು ಬರುತ್ತಾನೆ ಎಂಬುದು ಇದರ ಅರ್ಥವಾಗಿತ್ತು ಆದರೆ ಏಸಾವನು ಅದರ ಮೌಲ್ಯವನ್ನು ತಿಳಿದಿರುವುದಿಲ್ಲ ಎಂಬ ವಿಷಯವು ಯಾಕೋಬನಿಗೆ ಚೆನ್ನಾಗಿ ತಿಳಿದಿತ್ತು ನೋಡಿರಿ ಏಸಾವನು ಆ ಚೊಚ್ಚಲುತನದ ಹಕ್ಕಿಗೆ ಪ್ರಾಮುಖ್ಯತೆಯನ್ನು ಕೊಡಲಿಲ್ಲ ಮತ್ತು ಅವನು ಕುಟುಂಬದ ಯಾಜಕನಾಗಿರಲು ಬಯಸಲಿಲ್ಲ ಅದು ಅವನ ಬಯಕೆಗಳ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿ ಇರುವಂತೆ ಕಾಣಿಸುತ್ತದೆ ಕುಟುಂಬದ ಯಾಜಕನು ಎಂಬುದಾಗಿ ಕರೆಯಲ್ಪಡುವುದು ಅವನಿಗೆ ಇಷ್ಟವಿರಲಿಲ್ಲ ಯೇಸುಕ್ರಿಸ್ತನಿಗೆ ಕ್ರಿಸ್ತನಿಗೆ ನಡೆಸುವ ವಂಶಾವಳಿಯಲ್ಲಿ ಇರುವುದರ ಕುರಿತು ಗಂಭೀರವಾದ ಗಮನವನ್ನು ಮತ್ತು ಆಲೋಚನೆಯನ್ನು ಅವನು ಕೊಡಲಿಲ್ಲ ಇದನ್ನೆಲ್ಲಾ ನೋಡಿದ ಯಾಕೋವನು ನಾನು ನಿನಗೆ ಆಹಾರವನ್ನು ಕೊಡುತ್ತೇನೆ ಆದರೆ ಮೊದಲು ನೀನು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಬೇಕು ಎಂಬುದಾಗಿ ಕೇಳಿಕೊಂಡನು ನೋಡಿರಿ ಏಸಾವನು ಈ ವ್ಯವಹಾರದಲ್ಲಿ ಬಹು ಸಂತೋಷಪಟ್ಟನು ಈ ಚೊಚ್ಚಲತನದ ಹಕ್ಕಿನಿಂದ ನನಗೇನು ಪ್ರಯೋಜನ ಅದರ ಬದಲಾಗಿ ಆಹಾರವನ್ನು ಹೊಂದುವುದೇ ಮೇಲು ಆದ್ದರಿಂದ ಈ ಚೊಚ್ಚಲತನದ ಹಕ್ಕನ್ನು ನಿನಗೆ ಕೊಟ್ಟು ಬಿಡುತ್ತೇನೆ ಎಂಬುದಾಗಿ ಸಂತೋಷದಿಂದ ಒಪ್ಪಿಕೊಂಡನು ಹೀಗೆ ಏಸಾವನು ಆತ್ಮೀಕವಾದ ಸಂಗತಿಗಳಿಗೆ ಈ ರೀತಿಯಾದ ಮೌಲ್ಯವನ್ನು ತೋರಿಸಿದನು ಕರ್ತನಲ್ಲಿ ಪ್ರಿಯರೇ ಹಿರಿಯವನು ಕಿರಿಯವನಿಗೆ ಸೇವಕನಾಗುತ್ತಾನೆಂದು ದೇವರು ಈಗಾಗಲೇ ವಾಗ್ದಾನ ಮಾಡಿದ್ದನು ಮತ್ತು ತನ್ನ ಸಮಯದಲ್ಲಿ ಅದನ್ನು ಯಾಕೋಬನಿಗೆ ಕೊಡುತ್ತಾ ಇದ್ದನು ಆದರೆ ಯಾಕೋಬನಿಗೆ ಕಾದುಕೊಂಡಿರಲು ಮನಸ್ಸಿರಲಿಲ್ಲ ಅವನು ಅವಸರಪಟ್ಟು ಅದರ ಕಡೆಗೆ ಕೈಚಾಚಿ ನಿಲುಕಲು ಪ್ರಯತ್ನಿಸಿದನು ಅದನ್ನು ಅವನು ಜಾಣತನದಿಂದಲೂ ಮತ್ತು ಅದೇ ಸಮಯದಲ್ಲಿ ಮೋಸತನದಿಂದಲೂ ತೆಗೆದುಕೊಂಡನು ವಾಸ್ತವಿಕವಾಗಿ ಅವನು ದೇವರ ನಿಯಮಿತ ಸಮಯಕ್ಕಾಗಿ ಕಾದುಕೊಂಡಿರಬೇಕಾಗಿತ್ತು ಪ್ರಿಯರೇ ಯಾವುದನ್ನು ತನ್ನಿಂದ ಮಾಡಬಹುದಾಗಿದೆಯೋ ಅದನ್ನು ತಾನು ಮಾಡುವನು ಎಂಬ ತತ್ವದ ಮೇಲೆ ಈ ಯಾಕೋಬನು ಕ್ರಿಯೆ ಮಾಡಿದನು ಲೋಕವು ಅವನನ್ನು ಅಳತೆ ಮಾಡುವಂತೆ ಆರಂಭದಲ್ಲಿ ಅವನು ಒಳ್ಳೆಯದಾಗಿಯೇ ಮಾಡಿದನು ಆದರೆ ಒಂದು ದಿನ ಬಂತು ಆಗ ತನ್ನ ಸೋದರ ಮಾವನಾದ ಲಾಭಾನನೆ ಮುಖ್ಯಸ್ಥನಾಗಿರುವಂಥ ವಿದ್ಯಾಲಯಕ್ಕೆ ದೇವರು ಅವನನ್ನು ಕಳುಹಿಸಿಕೊಟ್ಟನು ಅದು ಬಲವಾದ ಹೊಡೆತಗಳ ವಿದ್ಯಾಲಯವಾಗಿತ್ತು ಮತ್ತು ಯಾಕೋಬನು ಅಲ್ಲಿ ಬಲವಾದ ಹೊಡೆತಗಳ ಆ ವಿದ್ಯಾಲಯದಲ್ಲಿ ಕಲಿಯಲು ಹೋಗುತ್ತಿರುವನು ನೋಡಿರಿ ಅಲ್ಲಿಯೂ ಸಹ ತನಗೆ ಬರುವಂಥದ್ದೆಲ್ಲವನ್ನು ಜಾಣತನದಿಂದಲೇ ನಿರ್ವಹಿಸಿಕೊಳ್ಳಬಹುದು ಎಂಬ ತತ್ವದ ಮೇಲೆ ಕ್ರಿಯೆ ಮಾಡುತ್ತಾ ಇದ್ದಾನೆ ಬಂದಿರಿ ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತ್ಮೂರು ಹಾಗೂ ಮೂವತ್ತ್ನಾಲ್ಕನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟುಬಿಟ್ಟನು ಆಗ ಯಾಕೋವನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಗುಗ್ಗರಿಯನ್ನು ಕೊಟ್ಟನು ಏಸಾವನು ತಿಂದು ಕುಡಿದು ಎದ್ದು ಹೋದನು ಹೀಗೆ ಅವನು ತನ್ನ ಚೊಚ್ಚಲುತನದ ಹಕ್ಕನ್ನು ತಾತ್ಸಾರ ಮಾಡಿದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಈ ವಾಕ್ಯ ಭಾಗದಲ್ಲಿ ಏಸಾವನು ತನ್ನ ಚೊಚ್ಚಲುತನದ ಹಕ್ಕನ್ನು ತಾತ್ಸಾರ ಮಾಡಿದನು ಎಂಬುದಾಗಿ ಗಮನಿಸುತ್ತೇವೆ ಈ ಸಂದರ್ಭದಲ್ಲಿ ನಾವು ನೋಡಿಕೊಳ್ಳಬೇಕಾದ ಬಹು ಪ್ರಾಮುಖ್ಯವಾದ ಸಂಗತಿ ಇದಾಗಿರುತ್ತದೆ ಏಸಾವನಿಗೆ ತನ್ನ ಚೊಚ್ಚಲುತನದ ಹಕ್ಕಿಗಿಂತ ಅಲಸಂದಿ ಗುಗ್ಗರಿಯೂ ರೊಟ್ಟಿಯೂ ಪ್ರಾಮುಖ್ಯವಾಗಿತ್ತು ಆದ್ದರಿಂದ ಅವನು ಅದನ್ನು ಮಾರಿ ಕೂತುಕೊಂಡು ಆಹಾರವನ್ನು ತಿಂದು ಕುಡಿದು ಎದ್ದು ಹೋದನು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ ಚೊಚ್ಚಲತನದ ಆತ್ಮಿಕ ವಿಶೇಷತೆಯನ್ನು ಅವನು ಬಯಸಲಿಲ್ಲ ಇಂದು ಆತ್ಮೀಕ ಸತ್ಯಾರ್ಥಗಳನ್ನು ಗ್ರಹಿಸಿಕೊಳ್ಳುವುದರ ಕುರಿತು ನಮ್ಮ ಆತ್ಮೀಕ ಸಾಮರ್ಥ್ಯವು ಹೇಗೆ ಇರುತ್ತದೆ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಯಾವನಿಗೆ ದೇವರಾತ್ಮನು ಬೋಧಿಸಿ ಮಾರ್ಗದರ್ಶಿಸುತ್ತಾನೋ ಅದುವೇ ನಿಜವಾದ ದೇವರ ಮಗುವಿನ ಗುರುತಾಗಿದೆ ಎಂದು ನಾನು ನಂಬುತ್ತೇನೆ ಕರ್ತನಲ್ಲಿ ಪ್ರಿಯರೇ ಯಾಕೋಬನು ಸಹ ತಪ್ಪಿತಸ್ಥನಾಗಿದ್ದನು ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋಣ ಅವನ ಜಾಣತನವನ್ನು ಅವನ ಮೋಸತನವನ್ನು ಕುರಿತು ಹೆಚ್ಚಾಗಿ ನಾವು ಇಪ್ಪತ್ತೇಳನೇ ಅಧ್ಯಾಯದಲ್ಲಿ ನೋಡಲಿದ್ದೇವೆ ಇಲ್ಲಿಗೆ ಆದಿಕಾಂಡ ಪುಸ್ತಕದ ಇಪ್ಪತ್ತೈದನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಬನ್ನಿರಿ ಇಂದಿನ ನಮ್ಮ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಈ ಇಪ್ಪತ್ತಾರನೇ ಅಧ್ಯಾಯದ ಪೀಠಿಕೆಯನ್ನು ನಾವು ನೋಡಿಕೊಳ್ಳೋಣ ಆದಿಕಾಂಡ ಪುಸ್ತಕ ಇಪ್ಪತ್ತಾರನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ದೇವರು ಇಸಾಕನಿಗೆ ತನ್ನ ಒಡಂಬಡಿಕೆಯನ್ನು ಪುನಃ ದೃಢೀಕರಿಸುತ್ತಾನೆ ಈ ಸಾಕನು ರೆಬ್ಬೆಕ್ಕಳನ್ನು ತಪ್ಪಾಗಿ ನಿರೂಪಿಸುತ್ತಾನೆ ಗೇರಾರಿನಲ್ಲಿ ಈ ಸಾಕನು ಮತ್ತು ಈ ಸಾಕನು ಬೆರ್ಷಬಕ್ಕೆ ಹೋಗುತ್ತಾನೆ ಎಂಬಿವುಗಳೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಈ ಅಧ್ಯಾಯವು ಅಷ್ಟೊಂದು ಅತ್ಯಾಕರ್ಷಕವಾಗಿ ಕಂಡುಬರುವುದಿಲ್ಲ ನೋಡಿರಿ ಅಬ್ರಹಾಮನಂತಹ ಮನುಷ್ಯನ ಕುರಿತಾಗಿ ಕಲಿತುಕೊಂಡ ನಂತರ ಹಾಗೂ ಸದ್ಯದಲ್ಲಿ ಬರಲಿರುವ ಯಾಕೋಬನ ಕುರಿತು ತಿಳಿದುಕೊಳ್ಳುವಾಗ ಈ ಅಧ್ಯಾಯವು ಬಣ್ಣರಹಿತವಾಗಿಯೂ ಆಸಕ್ತಿಯಿಲ್ಲದೆ ಇರುವಂಥದ್ದಾಗಿಯೂ ನಮಗೆ ಕಂಡುಬರುತ್ತದೆ ಈ ಅಧ್ಯಾಯವು ಈ ಸಾಕನ ಕುರಿತಾಗಿ ಇರುತ್ತದೆ ವಾಸ್ತವಿಕವಾಗಿ ಇದೊಂದೇ ಅಧ್ಯಾಯವು ನಿಜವಾಗಿಯೂ ಈ ಸಾಕನ ಕುರಿತಾಗಿ ಇರುತ್ತದೆ ಮತ್ತು ಇದೆಂದಿಗೂ ರೋಮಾಂಚನವಾಗಿ ಕಂಡುಬರುವುದಿಲ್ಲ ನೋಡಿರಿ ಈ ಸಾಕನು ಮಾಡುವುದೆಲ್ಲವೂ ಕೇವಲ ಬಾವಿಗಳನ್ನು ಅಗೆಯುವುದಾಗಿತ್ತು ಹೇಗೂ ಈ ಅಧ್ಯಾಯವನ್ನು ನಾವು ದಾಟಿ ಹೋಗುವಾಗ ದೇವರು ನಮಗೆ ನಿರ್ದಿಷ್ಟವಾದಂಥ ಸಂದೇಶವನ್ನು ಇದರಲ್ಲಿ ಇಟ್ಟಿರುತ್ತಾನೆ ಎಂಬುದಾಗಿ ನಾನು ನಂಬುತ್ತೇನೆ ದೇವರಿಗೆ ಮಹಿಮೆಯುಂಟಾಗಲಿ ತರ್ತನಲ್ಲಿ ಪ್ರಿಯರೇ ಈ ಪೀಠಿಕೆಯ ಧ್ಯಾನವನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಧ್ಯಾನ ಮಾಡೋಣ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಪ್ರೀತಿಯ ದೇವಮಕ್ಕಳೇ ನಮ್ಮ ದೈವಾನ್ವೇಷಣೆಯಲ್ಲಿ ಮುಂದುವರಿಯುತ್ತಾ ಇದ್ದೇವೆ ಅಬ್ರಹಾಮನು ಕೆಟೂರಳನ್ನು ಮದುವೆ ಮಾಡಿಕೊಂಡಿದ್ದು ಅಬ್ರಹಾಮನ ಮರಣ ಏಸಾವ ಮತ್ತು ಯಾಕೋಬಾ ಎಂಬ ವಿಷಯಗಳನ್ನು ಅಧ್ಯಯನ ಮಾಡಿದೆವು ಅಬ್ರಹಾಮನು ಇಸ್ಸಾಕ ಇಶ್ಮಾಯೇಲರ ನಂತರ ಇನ್ನೂ ಆರು ಗಂಡು ಮಕ್ಕಳನ್ನು ಪಡಕೊಂಡನು ಹೀಗೆ ಒಂದು ಕಾಲದಲ್ಲಿ ಮಕ್ಕಳಿಲ್ಲದವನು ಈಗ ಅನೇಕ ಜನಾಂಗಗಳಿಗೆ ತಂದೆಯಾದನು ಆದಾಗ್ಯೂ ದೇವರು ಈ ಮಾತ್ರ ಆರಿಸಿಕೊಂಡನು ಇಸಾಕನ ಹಾಗೆಯೇ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಿರುವ ದೇವರು ನಮ್ಮಿಂದ ಈ ವಿಧೇಯತೆಯನ್ನು ಎದುರು ನೋಡುತ್ತಾನೆ ಬನ್ನಿ ಆತನಿಗೆ ವಿಧೇಯರಾಗಿ ಸೌಭಾಗ್ಯಕರವಾದ ಜೀವಿತವನ್ನು ಹೊಂದಿಕೊಳ್ಳೋಣ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡೀರಿ ಮುಂದಿನ ವಿಜೇತರು ನೀವಾಗಿರಬಹುದು